ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೇ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಡಾಗಲಿ. 2021 ಇಸ್ವೆ ಜಾನುವರಿ ತಿಂಗಳು 7ನೇ ತಾರೀಕು ಗುರುವಾರ ಬೆಳಿಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಕರ್ತನು ನಮ್ಮ ಬೆಲವು, ನಮ್ಮ ಸಂಕೇತವು, ಗುರಾಣಿಯೂ ಆಗಿದ್ದಾನೆ. ಕಷ್ಟಕಾಲದಲ್ಲಿ ಆತನು ಅತ್ರೇ ಇರುವ ಸಹಾಯಕನು. ಪ್ರಿಯರೇ, ನಮ್ಮ ದೇವರನ್ನು ಈ ಬೆಳಿಗ್ಗೆ ಜಾವದಲ್ಲಿ ನಾವು ಕೊಂಡಾಡಿ ಸ್ತುತಿಸೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರಲ್ಲ. ನಾನು ಎಲ್ಲ ಕಾಲದೊಳು ಯಹೋವನನ್ನು ಸ್ತುತಿಸುವೆನು, ಆತನ ಆಮೆ ಗಣವು ನನ್ನ ಬಾಯಲ್ಲಿ ಇರುತ್ತದೆ ಎಂಬುದಾಗಿ ನಾವು ಈ ಬೆಳಿಗ್ಗೆ ಹೇಳೋಣ. ಹೋದ ರಾತ್ರಿಯಲ್ಲಿ ನಾವು ಚೆನ್ನಾಗಿ ನಿದ್ರೆ ಮಾಡಿದರು, ದೇವರು ನಮ್ಮ ಜೊತೆಯಲ್ಲಿ ಇದ್ದರು, ನಾವು ಅರಿಯಲಿಲ್ಲ. ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದರು. ಅದಕ್ಕೆ ನಾವು ಬೆಳಿಗ್ಗೆ ಸಮಾಧಾನ ಎದ್ದು ಬಂದಿರುವುದು ಸಂತೋಷದಿಂದ, ಸಮಾಧಾನದಿಂದ, ಆನಂದದಿಂದ ನಮ್ಮನ್ನು ಎಬ್ಬಿಸಿರುವ ದೇವರಿಗೂ ಸ್ತೋತ್ರವನ್ನು ಮಾಡೋಣ. ಜನವು ಸ್ತುತಿಯು ಸಮರ್ಪಿಸುವ 42ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ. ಓ ದೇವರೇ, ಜಿಂಗೆಯು ನೀರಿನ ಆಮೇನ್ ದೊರೆಗಳನ್ನು ಹೇಗೆ ಬಯಸುತ್ತದೋ ಹಾಗೆಯೇ ನನ್ನ ಪ್ರಾಣವು ನಿನ್ನನ್ನು ಬಯಸುತ್ತದೆ. ದೇವರಿಗೋಸ್ಕರ, ಹೌದು, ಜೀವವುಳ್ಳ ದೇವರಿಗೋಸ್ಕರ ನನ್ನ ಪ್ರಾಣವು ಆಮೇನ್ ದಾಹಕೊಳ್ಳುತ್ತದೆ. ಯಾವಾಗ ಬಂದು ದೇವರೇ ಮುಂದೆ ಕಾಣಿಸಿಕೊಳ್ಳಲಿ, ನನ್ನ ಪ್ರಾಣವೇ ನೀನು ಹುಗ್ಗಿ ಹೋಗಿರುವುದೇನು, ನನ್ನಲ್ಲಿ ನೀನು ಯಾಕೆ ವ್ಯಾಕುಲಪಡುತ್ತಿ, ದೇವರು ನಿರೀಕ್ಷಿಸು. ನಾನು ಆತನ ಸಹಾಯಕ್ಕಾಗಿ ಆತನನ್ನು ಇನ್ನೂ ಕೊಂಡಾಡುವೆನು. ದೇವರು ನಿರೀಕ್ಷಿಸು, ಆತನ ಸಹಾಯಕ್ಕಾಗಿ ನಾನು ಇನ್ನೂ ಆತನನ್ನು ಕೊಂಡಾಡುವೆನು. ನಾವು ಪ್ರಾರ್ಥನೆಯು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನೇ ಸ್ತುತಿಸುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಕರ್ತಾವೇ, ಈ ಪ್ರಾರ್ಥನಾ ಶಬ್ದವನ್ನು ಕೇಳುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು. ನಿಮ್ಮ ಕೃಪೆಯಿಂದ ನಿಮ್ಮ ಮಕ್ಕಳನ್ನು ತುಂಬಿಸು, ನಿಮ್ಮ ದಯೆಯಿಂದ ಅವರನ್ನು ತುಂಬಿಸು. ಕರ್ತಾವೇ, ನಿಮ್ಮ ದಾರಿಗಳಲ್ಲಿ ನಡೆಯುವಂತೆ ಅವರನ್ನು ಬೆಲೆಪಡಿಸು. ಆಮೇನ್ ದೇವರೇ, ಆಮೇನ್. ನೀವು ನಮ್ಮ ಸಹಾಯಕನು, ಬೆಲವೂ ಆಗಿದ್ದಾರೆ. ಪ್ರತ್ಯೇಕವಾಗಿ ಇವತ್ತು ಮನೆಗಳಲ್ಲಿ ದೊಡ್ಡ ಬಿಡುಗಡೆಯು ಉಂಟಾಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ ಆಮೇ ಕಣ್ಣೀರಲ್ಲಿ ಬಿತ್ತಿರುವ ಮಕ್ಕಳಿಗೆ ಇವತ್ತು ಯೇಸುಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಯಾರು ನಾಚಿಕೆಪಟ್ಟು ಹೋಗಬಾರದು ಸ್ವಾಮಿ. ಎಲ್ಲವರು ಕರ್ತನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಆಮೇನ್. ಒಳ್ಳೆಯದಕ್ಕಾಗಿ ಒಂದು ಗುರಿಟ್ಟು ಮಾಡು ಸ್ವಾಮಿ. ದೇಶವೆಲ್ಲ ನಿಮ್ಮ ನಾಮದಲ್ಲಿ ಬಿಡುಗಡೆಯಾಗಲಿ. ರೋಗದಲ್ಲಿ ಇರುವ ವ್ಯಕ್ತಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡಿದ್ದೇನೆ. ಆಮೇನ್. ದೇಹದಲ್ಲಿ ಆಮೇನ್ ಊತ ಬಂದು ಆಮೇಲೆ ನೀರು ಕೆಟ್ಟು ನಿಂತಂತೆ ಇರುವ ವ್ಯಕ್ತಿಯನ್ನು ಯೇಸು ಸೌಖ್ಯ ಮಾಡಲಿ. ಬಾಯ್ ಮೂಳೆ ಯೇಸುವಿನ ನಾಮದಲ್ಲಿ ಆಮೇಲೆ ಸೌಖ್ಯವಾಗಲಿ. ಸ್ಪೈನಲ್ ಕೋಡಿನ ಎಲ್ಲ ತೊಂದರೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ.
ಆರ್ಥಿಕ ವಿಷಯಗಳಲ್ಲಿ ಆಮೇನ್ ಕುಂದಿ ಹೋಗಿರುವ, ಆಮೇನ್ ಸಾಲಭಾರಗಳಿರುವ ತುಂಬ ಮಕ್ಕಳಿದೆ, ಅವ್ರಿಗೂ ಬಿಡುಗಡೆಯಾಗಲಿ. ಕೋವಿಡಿನ ಮಹಾರೋಗದಿಂದ ಜನರನ್ನು ಬಿಡಿಸುವ ಸ್ವಾಮಿ, ನಿಮ್ಮ ನಾಮವೇ ಘನಪಡಲಿ. ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ. ಬೇರೆ ಇವತ್ತು ನಾವು ಓದಬೇಕಾಗಿರುವ ದೇವರ ವಾಕ್ಯಗಳು ಮತ್ತಾಯಿವರ ಸುವಾರ್ತೆ 13:14, ಕೀರ್ತನೆಗಳು 7. ಆಮೇನ್. ಆದಿಕಾಂಡ 13:14, ಇಷ್ಟು ಅಧಿಕಾರಗಳು ಓದಿರಿ. ನಾಳೆ ಆಮೇಲೆ ಮಿಡಲ್ ಈಸ್ಟಲ್ಲಿ ಆರಾಧನೆ ಉಂಟು. ಇಂದಿನ ಟೈಮ್ 8:00 ಶುರುವಾಗುತ್ತೆ. ನೀವು ದಯವಿಟ್ಟು ಪ್ರಾರ್ಥನೆಯಿಂದ ಅದರಲ್ಲಿ ಪಾಲುಗಾರರಾಗಿರಿ. ದೇವರ ವಾಕ್ಯಕ್ಕೆ ಬರೋಣ. ಇವತ್ತಿನ ಚಿಂತೆಗಾಗಿ ಕೀರ್ತನೆಗಳು 130, 5ನೇ ವಾಕ್ಯ. ಕರ್ತನನ್ನು ನಿರೀಕ್ಷಿಸುತ್ತೇನೆ, ನನ್ನ ಪ್ರಾಣವು ನಿರೀಕ್ಷಿಸುತ್ತೇನೆ, ಆತನ ವಾಕ್ಯದಲ್ಲಿ ನಿರೀಕ್ಷಿಸುತ್ತೇನೆ. ನಿರೀಕ್ಷೆ ಎಂಬುದಾಗಿರುವ ಆ ವಾಕ್ಯ ತುಂಬ ಪವರ್ಫುಲ್ ಆಗಿರುವ ಒಂದು ವಾಕ್ಯವಾಗಿದೆ. ನಾವು ದೇವರು ಮಾತಾಡಿರುವ ಮಾತುಗಳು ಅಪನಂಬಿಕೆಯಿಂದ ಬಿಟ್ಟು ಬಿಡದೆ ನಂಬಿಕೆಯುಳ್ಳವರಾಗಿ ನಿರೀಕ್ಷೆಯಿಂದ, ದೃಢವಾದ ನಿರೀಕ್ಷೆಯಿಂದ, ಸಂತೋಷದಿಂದ ಬರುವ ನಿರೀಕ್ಷೆಯಿಂದ, ನಂಬಿಕೆಯಿಂದ ಹುಟ್ಟುವ ನಿರೀಕ್ಷೆಯಿಂದ ದೇವರ ವಾಕ್ತತ್ವಗಳು ಎಲ್ಲ ನಾವು ಕಾದಿಡಬೇಕು. ದೇವರು ಮಾತಲ್ಲಿ ಮಾರ್ಪಾಡಿರುವವನಲ್ಲ, ಮನುಷ್ಯರು ಮಾತಲ್ಲಿ ಮಾರ್ಪಾಡಿರುವವರಾಗಿದ್ದಾರೆ. ದೇವರಾದರೂ ಆತನು ಕೊಟ್ಟಿರುವ ಯಾವ ವಾಕ್ತತ್ವವು ಚೇಂಜ್ ಮಾಡಿಕೊಳ್ಳುವವನಲ್ಲ. ಈ ವರ್ಷದ ನಮ್ಮ ವಾಗ್ದಾನ ಬ್ರಿಯ ಪತ್ರಿಕೆ 6:14 ವಾಕ್ಯದಲ್ಲಿ ಬರೆದಿರುವ ಪ್ರಕಾರ, ನಾನು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ, ಹೆಚ್ಚಿಗೆ ಮಾಡುತ್ತೇನೆ, ನಿಮ್ಮನ್ನು ವರ್ಧನೆಯು ಮಾಡುತ್ತೇನೆ, ದೊಡ್ಡದನ್ನಾಗಿ ಮಾರ್ಪಡಿಸ್ತೀವಿ ಎಂಬುದಾಗಿ. ಆ ವಾಕ್ತತ್ವವು ಜಾನುವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಮುಗಿಯುವುದಿಲ್ಲ, ಡಿಸೆಂಬರ್ವರೆಗೂ ದೇವರು ಆ ವಾಗ್ದಾನ ಪ್ರಕಾರ ನಮ್ಮನ್ನು ಇಂಕ್ರೀಸ್ ಮಾಡಿಕೊಂಡು ಮುಂದುವರಿಸುತ್ತಾರೆ. ಅದರಲ್ಲಿ ಯಾವ ಮಾರ್ಪಾಡುವಿಲ್ಲ. ಅದೇ ಪ್ರಕಾರವಾಗಿ ಕರ್ತನಲ್ಲಿ ನಿರೀಕ್ಷೆ ಇಡುವವರು, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದು ನಾನು ಕರ್ತನನ್ನೇ ನಿರೀಕ್ಷಿಸ್ತೇನೆ, ಯಾಕೆಂದರೆ ಕರ್ತನಲ್ಲಿ ಇಡುವ ನಿರೀಕ್ಷೆಯು ಒಂದು ಕಾಲದಲ್ಲಿಯೂ ವ್ಯರ್ಥವಾಗುವುದಿಲ್ಲ, ಸುಮ್ಮನೆ ಆಗುವುದಿಲ್ಲ. ನಾವು ದೇವರ ಮೇಲೆ ಆ ನಿರೀಕ್ಷೆ ಇಟ್ಟು ದೇವರು ನಮಗೆ ಒಳ್ಳೆಯದು ಮಾಡುತ್ತಾರೆ, ಆತನು ನಮ್ಮನ್ನು ಒಳ್ಳೆಯದಾಗಿ ನಡೆಸುತ್ತಾರೆ, ಆತನು ನಮ್ಮನ್ನು ಮೇಲೆ ಕೆತ್ತುತ್ತಾರೆ, ಆತನು ನಮ್ಮ ಜೀವನವು ಬದಲಾವಣೆ ಮಾಡುತ್ತದೆ, ನಾವು ಆಗಿರುವ ಸ್ಥಳವು ಬದಲಾವಣೆ ಮಾಡುತ್ತಾರೆ. ಈ ನಿರೀಕ್ಷೆಯು ನಮ್ಮಲ್ಲಿ ಇರಬೇಕು. ನಾವು ಮಾಡುವ ಕಾರ್ಯಗಳು ಒಳ್ಳೆಯದಾಗುತ್ತದೆ ಎಂಬುದಾಗಿ, ದೇವರ ಮಹಿಮೆಗೆ ಆಗುತ್ತದೆ ಎಂಬುದಾಗಿ ನಮ್ಮ ಪ್ರಾರ್ಥನೆಗಳು, ಆಮೇಲೆ ಪ್ರತ್ಯೇಕವಾಗಿ ನಮ್ಮ ಪ್ರಾರ್ಥನೆಗಳು ಅದಕ್ಕೆ ಉತ್ತರವು ದೇವರು ಕೊಡುತ್ತಾರೆ ಎಂಬುದಾಗಿ ನಿರೀಕ್ಷೆ ಬಹಳ ಮುಖ್ಯವಾಗಿದೆ. ನಿರೀಕ್ಷೆ ಇಲ್ಲಾಂದರೆ ಸ್ವಲ್ಪ ದಿನ ಆಮೇಲೆ ಅದೇ ಕುರಿತಾಗಿ ನೆನಪಿಟ್ಟುಕೊಂಡು
ಇರ್ತಾರೆ, ಆಮೇಲೆ ಎಲ್ಲ ಮರೆತು ಹೋಗ್ಬಿಡ್ತಾರೆ. ಕೆಲವರು ನಿರೀಕ್ಷೆ ಕುಂದಿ ಹೋಗಿರುವುದು ಇದೆ. ನಿರೀಕ್ಷೆ ಕುಂದಿ ಹೋದರೆ ಈ ಲೋಕದಲ್ಲಿ ನಮಗೆ ಬಾಳುವುದಕ್ಕೆ ಆಗುವುದಿಲ್ಲ. ನಿರೀಕ್ಷೆ ಕುಂದಿ ಹೋಗುವವರೆಗೂ ಬಾಳುವುದಕ್ಕಾಗಲ್ಲ. ನಿರೀಕ್ಷೆಯೇ ನಮ್ಮನ್ನು ಒಂದೊಂದು ದಿನವೂ ಮುಂದೆ ನಡೆಸುವುದು. ಅದಕ್ಕೆ ಆಮೇಲೆ ಒಂದು ದೇವರ ಮಗುವಿನ ಜೀವನದ ಧೈರ್ಯ ಏನೆಂದರೆ, ಇದು ದೇವರು ಹಾಡಿರುವ ಮಾತುಗಳಾಗಿದೆ. ದೇವರು ನಮ್ಮ ಹತ್ರ ಮಾತಾಡಿರುವ ಮಾತುಗಳು ನಮ್ಮ ಜೀವನದ ಬೆಲವು ಧೈರ್ಯವೂ ಆಗಿದ್ದಾರೆ. ಆದ್ದರಿಂದ ನಿರೀಕ್ಷೆಯು ನಾವು ಎಂದಿಗೂ ಬಿಡಬಾರದು. ದೊಡ್ಡ ನಿರೀಕ್ಷೆ ಏನೆಂದರೆ, ಕರ್ತನೇ ಹೇಳಿದ್ದಾರೆ, ನಾನು ನಿಮ್ಮನ್ನು ಬಿಟ್ಟು ಪರಲೋಕ ರಾಜ್ಯದಲ್ಲಿ ಏರಿ ಹೋಗ್ತಾ ಇದೆ, ನಾನು ಹೋಗುವ ಅದೇ ರೀತಿಯಲ್ಲಿ ನಾನು ವಾಪಸ್ ಬರ್ತೇನೆ ಎಂಬುದಾಗಿ ಆತನು ವಾಗ್ದಾನ ನೀಡಿದ್ದಾರೆ. ಒಂದು ದೇವರ ಮಗುವನ್ನು ಈ ಲೋಕದಲ್ಲಿ ಕಾಣುವುದೆಲ್ಲ ತಾತ್ಕಾಲಿಕ ಎಂದರೆ ನೈಮಿಷಿಕ, ಕ್ಷಣಭಂಗುರವಾಗಿದೆ, ಕ್ಷಣಿಕವಾಗಿದೆ. ಆಮೇಲೆ ಇದೆಲ್ಲ ನೀಗಿ ಹೋಗುತ್ತದೆ. ಇದರಲ್ಲಿ ಆಸೆ ಇಟ್ಟುಕೊಂಡಲ್ಲ ನಮ್ಮ ಜೀವನ. ದೇವರು ನಮಗೆ ಒಳ್ಳೆಯದು ಮಾಡುತ್ತಾರೆ, ಒಳ್ಳೆಯದಾಗಿ ನಡೆಸುತ್ತಾರೆ, ಎಲ್ಲ ಸರಿನೇ. ಆದರೆ ಈ ಲೋಕವನ್ನು ಬಿಟ್ಟು ನಾವು ಹೋಗ್ತೀವಿ, ಆಮೇನ್. ಅದು ನಮ್ಮ ನಿರೀಕ್ಷೆ, ಎಲ್ಲಿ ದೇವರ ರಾಜ್ಯಕ್ಕೆ. ಆಮೇನ್. ಆ ನಿರೀಕ್ಷೆಯು ಅದರ ಜೊತೆಯಲ್ಲಿ ನಮಗೂ ನಿರೀಕ್ಷೆ ಇದೆ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಮೇನ್ ತಿರುಗ ಬರುತ್ತಾರೆ ಎಂಬುದಾಗಿರುವ ನಿರೀಕ್ಷೆ. ಆ ನಿರೀಕ್ಷೆ ನಾವು ಕಳ್ಕೊಂಡ್ರೆ ಈ ಕ್ರಿಸ್ತಿಯ ಜೀವನವು ಅರ್ಥಶೂನ್ಯವಾಗಿ ಮಾರ್ಪಡುತ್ತದೆ. ಆಮೇನ್. ಈ ಕ್ರಿಸ್ತಿ ಜೀವನದಲ್ಲಿ ಯಾವುದಾದರೂ ಒಂದು ಆಮೇನ್ ಪ್ರಯೋಜನವೂ ಉಂಟಾಗುವುದಿಲ್ಲ. ಆದ್ದರಿಂದ ಪ್ರಿಯರೇ, ಆಮೇನ್, ನಮ್ಮ ನಿರೀಕ್ಷೆ ಕರ್ತನ ಮೇಲೆ ಹಾಕಿ ಒಂದೊಂದು ದಿನವೂ ಯೇಸುವಿನ ಬರವಣಿಗೆಗಾಗಿ ಕಾಯುವ ಮಕ್ಕಳಾಗಿ, ಆತನು ನಿರೀಕ್ಷಿಸುವ ಮಕ್ಕಳಾಗಿ ಒಂದು ದಿನ ಆಮೇನ್ ಮಧ್ಯಾಕಾಶದಲ್ಲಿ ನಮ್ಮ ಕರ್ತರು ತಿರುಗಿ ಬರ್ತಾರೆ ಎಂಬುದಾಗಿಯೂ, ಅಲ್ಲಿ ನಾವು ಕರ್ತನ ಜೊತೆ ಇರ್ತಾರೆ ಎಂಬುದಾಗಿಯೂ ನಾವು ನಿರೀಕ್ಷೆ ಇಟ್ಟುಕೊಂಡು ಬೇಕೋ ಒಂದೊಂದು ದಿನವೂ ನಾವು ಜೀವನ ಮಾಡಬೇಕಾಗಿರುವುದು. ದೇವರ ಸ್ತೋತ್ರವಾಗಲಿ. ಆಮೇ ಇವತ್ತು ದೇವರಾತ್ಮನ ಮಾತ್ರ ಏನು ಹೇಳ್ತಾ ಇದ್ದಾರೆ, ನಾನು ಕರ್ತನ ವಾಕ್ಯದಲ್ಲಿ ನಿರೀಕ್ಷಿಸುತ್ತೇನೆ. ಆತನ ವಾಕ್ಯವು ಅದು ಎಂದಿಗೂ ಮಾರ್ಪಡುವುದಿಲ್ಲ. ಅದನ್ನ ಒಂದು ಚಿಕ್ಕ ಮಾತುಗೂಡಿ ಎಂದಿಗೂ ಮಾರ್ಪಡುವುದಿಲ್ಲ. ಅದರಲ್ಲಿ ಕಟ್ಟಿಯಾಗಿ ನಿರೀಕ್ಷೆ ಇಡುವವರು, ಕರ್ತನ ಮಾತುಗಳಲ್ಲಿ ನಿರೀಕ್ಷೆ ಇಡುವವರು, ನಾಚಿಕೆಪಡಾದ ಎಲ್ಲ ಆಮೇಲೆ ಆಶೀರ್ವಾದಗಳು ಆತನ ವಾಕ್ಯಗಳು ಮೂಲಕವಾಗಿ ಪಡೆದುಕೊಳ್ಳುತ್ತಾರೆ. ಅದು ನಮ್ಮ ನಿರೀಕ್ಷೆ ನಮ್ಮ ದೇವರ ಮೇಲೆ ನಾವು ಇಡೋಣ. ದೇವರು ನಮ್ಮನ್ನು ಬೆಲೆಪಡಿಸಲಿ. ಈ ವರ್ಷ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ, ಹೆಚ್ಚಿಕೆ ಮಾಡುತ್ತಾರೆ, ನಮ್ಮನ್ನು ವರ್ಧನವೂ ಮಾಡುತ್ತಾರೆ. ಆಮೇನ್. ದೇವರು ಆಮೇನ್ ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ದೇವರ ಚಿತ್ತ ಪ್ರಕಾರವಾಗಿರುವ ಒಂದು ಆಮೇನ್ ಬೆಳವಣಿಗೆ ನಮಗೆ ಕೊಟ್ಟೇ ಕೊಡ್ತಾರೆ. ಅದು ನಮ್ಮ ನಿರೀಕ್ಷೆಯಾಗಿದೆ. ದಿನವೂ ನಾವು ಆ ನಿರೀಕ್ಷೆಯನ್ನು ಇಟ್ಟುಕೊಂಡು ಆಮೇನ್ ಮುಂದುವರಿಸುತ್ತೀವಿ. ದೇವರು ಒಳ್ಳೆಯದು ಮಾತ್ರ ಮಾಡುವವರು, ದೇವರು ಒಳ್ಳೆಯದು ಮಾತ್ರ ಮಾಡುವರು. ಆ ನಿರೀಕ್ಷೆ ಇಟ್ಟುಕೊಂಡು ಮುಂದುವರಿಸೋಣ. ನಿರೀಕ್ಷೆ ಬಿಟ್ಟು ಬಿಡಬೇಡ. ನಿರೀಕ್ಷೆ ಗಟ್ಟಿಯಾಗಿ ಇಟ್ಟುಕೊಳ್ಳಿ. ನಿರೀಕ್ಷೆಯಿಂದ ಜೀವನ ಮಾಡಿ. ನಿರೀಕ್ಷೆ ಮಾತುಗಳೇಳಿ. ಬೆಳಗ್ಗೆ ಎದ್ದು ನಿರೀಕ್ಷೆಯ ಪ್ರಾರ್ಥನೆ ಮಾಡಿ. ಆಮೇನ್. ದಿನವೂ ನಿರೀಕ್ಷೆಯಿಂದ ಇರ್ರಿ. ದೇವರು ಒಳ್ಳೆಯದು ಮಾಡಿ ಮೇಲೇಕ್ಕೆ ಎತ್ತುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಆಮೇನ್.